ನೀವು ಫೇಸ್ ಮಾಡ್ತಿರೋಂಥ ಇಶ್ಯೂ ಏನಾಗ ಸರ್? ಇಶ್ಯೂ ಅಂದರೆ ಸರ್, ಸರ್ ಕೂತ್ಕೊಂಡ್ರೆ ಗಂಟೆ ಗಟ್ಟಲೆ ಆದರೂ ಬಾಡಿಗೆ ಸಿಗಲ್ಲ. ಓಕೆ, ಬಾಡಿಗೆ ಸಿಗಲ್ಲ. ಇನ್ನು ಹೇಳ್ತಾರೆ ಜನ, ಹೇಳ್ತಾರೆ ನಾವು ಅಲ್ಲಿ ಕರೆದ್ರೆ ಬರಲ್ಲ, ಇಲ್ಲಿ ಕರೆದ್ರೆ ಬರಲ್ಲ ಅಂತ ಹೇಳ್ತಾರೆ. ಸರ್ ಓಲಾ ಊಬರ್ನ ಕೊಟ್ಟಿದ್ದಾರೆ, ಓಲಾ ಊಬರ್ ಕೊಟ್ಟಿದ್ದಾರೆ, ಎರಡು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಪಿಕಪ್ ಕೊಡ್ತಾರೆ, ಎರಡು ಕಿಲೋಮೀಟರ್ ಡ್ರಾಪ್ ಕೊಡ್ತಾರೆ. ಎರಡು ಕಿಲೋಮೀಟರ್ ಪಿಕಪ್ ಹೋದ್ರೆ 30 ರೂಪಾಯಿ ನಮ್ಗೆ ಲಾಸ್ ಆಗುತ್ತೆ. ಅದರಲ್ಲೂ ಕೂಡ ಮನೆ ಡ್ರಾಪ್ ಮನೆ ಬಾಗಿಲ ಹತ್ರ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡ್ತಾರೆ. ಅಟ್ ಎ ಟೈಮು 3 ರಿಂದ 4 ಓಲಾ ಊಬರ್ ರ್ಯಾಪಿಡೋ ಮೂರಲ್ಲೂ ಬುಕ್ ಮಾಡಿರ್ತಾರೆ. ಫಸ್ಟ್ ಆಟೋ ಬಂದಿದ ತಕ್ಷಣ ಹತ್ಕೊಂಡು ಹೋಗ್ತಾರೆ. ಇನ್ನು ಎರಡು ಆಟೋ ಬಂದವ್ರು ಏನು ಮಾಡಬೇಕು ಸರ್? ಸೊ ನೀವು ಹೇಳೋದು ಮೂರಲ್ಲೂ ಬುಕ್ ಮಾಡ್ಬಿಡ್ತಾರೆ ಅಂತ. ಸರ್ ಎಷ್ಟೋ ಜನ ಡ್ರೈವರ್ಗಳು ಪ್ರಾಮಾಣಿಕತೆಯಾಗಿ ಮೀಟರ್ ಹೊಡಿತಾರೆ, ಬಾಡಿಗೆ ಮೀಟರ್ ಬಾಡಿಗೆ ಹೊಡಿತಾರೆ ಇದ್ದಾರೆ. ಯಾರೋ ಕೆಲವ್ರು ಮಾಡ್ಕೋತಾರೆ ಬಿಡಿ, ಅದು ಹೇಳಕ್ಕೂ ಇಷ್ಟಪಡಲ್ಲ ನಾವು. ಏನು ಇಲ್ಲ ಸರ್, ದಯವಿಟ್ಟು ಸರ್ಕಾರದವರು ನಮ್ಮ ಕಡೆನೂ ನೋಡಿ, ಏನೋ ಒಂಚೂರು ಆಟೋ ಡ್ರೈವರ್ಗಳಿಗೆ ಏನು ತೊಂದರೆ ಆಗ್ತಾಯಿದೆ ಒಂಚೂರು ನೋಡಬೇಕು ಅವರು. ಸರ್ ಇವಾಗ ಸರ್ ಇನ್ನೂ ಒಂದು ಮಾತು ಕೇಳ್ತೀನಿ, ನಮ್ಮ ಆಟೋ ಡ್ರೈವರ್ಗಳಿಗೆ ಒಂದು ಹೇಳ್ತೀನಿ, ಸಂಘ ಅದು ಇದು ಅಂತೆಲ್ಲ ಮಾಡ್ಕೊಂಡಿದ್ದಾರೆ, ಸ್ಟ್ರೈಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸರ್ ಒಂದೇ ಒಂದಿನ ಗೌರ್ಮೆಂಟಿಗೆ ಸವಾಲು ಹಾಕ್ಬಿಟ್ಟು ಇಡೀ ಬೆಂಗಳೂರಿನಲ್ಲಿ ಎಲ್ಲ ಇದ್ದಕ್ಕಿ ಇರೋ ಬರೋ ಆಟೋ ಎಲ್ಲೆಲ್ಲಿರುತ್ತೋ ಅಲ್ಲೇ ಸೆಂಟ್ರ್ ಲಾಕ್ ಮಾಡ್ಕೊಂಡು ಈಚೆ ಕಡೆ ಹೋಗಲಿ ಸರ್, ಆಟೋ ಸ್ಟ್ರೈಕ್ ಆಗಿಲ್ಲ ಅಂದರೆ ನೋಡಿ ಸರ್, ಅವತ್ತವ್ರಿಗೆ ಬುದ್ಧಿ ಬರುತ್ತೆ ಯಾರಿಗೆ? ಸರ್ಕಾರದವ್ರಿಗೆ. ಅಲ್ಲ ಇವಾಗ ನಿಮಗೆ ಎಲ್ಲೆಲ್ಲಿ ಗಾಡಿ ನಿಂತಿರುತ್ತೋ ಎಲ್ಲ ಸಿಗ್ನಲ್ಗಳೂ ಆಟೋ ಸೆಂಟ್ರ್ ಲಾಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸ್ಟ್ರೈಕು ಸ್ಟಾಪ್ ಮಾಡ್ತೀರಾ ಗಾಡಿಗಳು ಎತ್ತುತ್ತೀವಿ ಅಂತ, ಎಲ್ಲಿ ಸರ್? ಇಡೀ ಬೆಂಗಳೂರೇ ಟ್ರಾಫಿಕ್ ಜಾಮ್ ಆಗುತ್ತೆ ಸರ್. ಓಕೆ, ನಾನು ಮಾತು ತಪ್ಪಿದ್ರೆ ಕ್ಷಮಿಸಿ. ಏನಕ್ಕೆ ಅಂದರೆ ನಮ್ಗೆ ಬಾಡಿಗೆ ಇಲ್ಲ, ನಮ್ಮ ಫ್ಯಾಮಿಲಿಗಳು ನಡೀತಾರೆ. ಇವಾಗ ರ್ಯಾಪಿಡೋ ಆಗಲಿ, ಓಲಾ ಊಬರ್ ಅವೆಲ್ಲ ಆಟೋಗೆ ಲಿಂಕ್ ಆಗಿದೆ ಅಂತಾರಲ್ವಾ ಸರ್? ಪ್ರೈವೇಟ್ ಕಂಪನೀಸ್ ಸರ್, ಅವ್ರ ಹತ್ರ ಲೀಗಲ್ ಆಗಿ ಎತ್ಕೊಂಬಂದ್ಬಿಟ್ಟು ಹೊರಗಡೆ, ಇವಾಗ ಮೀಡಿಯಾ ಇದೆಯಲ್ಲ, ಮೀಡಿಯಾ ಸೋಷಿಯಲ್ ಮೀಡಿಯಾ ಅವ್ರಿಗೆ ಅಗ್ರಿಮೆಂಟ್ ಕಾಪಿ ಆಗಿರುತ್ತಲ್ಲ ಅದನ್ನ ತೋರಿಸ್ಲಿ ಬಿಡಿ ಸರ್. ಹೊರಗಡೆ ಹೇಳ್ಕೊತಾ ಇದ್ದಾರೆ ಲೀಗಲ್ಲು ಲೀಗಲ್ಲು ಅಂತ, ಲೀಗಲ್ಗೆ ಒಂದು ಸಿಗ್ನೇಚರ್ ಆಗಿರುತ್ತೆ ತಾನೆ ಪೇಪರ್ಗೆ, ಅದನ್ನ ತೋರಿಸ್ಲಿ ಬಿಡಿ ಸರ್. ಸೊ ನಿಮ್ಗೇನು ಉಪಯೋಗ ಆಗ್ತಿಲ್ವ ಸರ್ ಹಂಗಾರೆ? ಏನಿಲ್ಲ ಸರ್, ಅವ್ರು ಕೊಡೋ ಆರ್ಡರ್ ಇವಾಗಲೂ ನಾನು ನೋಡಿ ಓಪನ್ ಮಾಡ್ತೀನಿ, ಎಷ್ಟು ಬಾಡಿಗೆ ಆಗಿದೆ ಅಂತ ನಾನೇ ತೋರಿಸ್ಬಿಡ್ತೀನಿ, ಎಷ್ಟು ಡ್ಯೂಟಿ ಮಾಡಿದ್ದೀನಿ, ಎಷ್ಟು ಬಾಡಿಗೆ ಸಿಕ್ಕಿದೆ ಅಂತ ಹೇಳ್ತೀನಿ. ಇವಾಗ ನೀವು ಮೂರಲ್ಲಿ ಲಿಂಕ್ ಆಗಿದ್ದೀರಾ? ಮೂರಲ್ಲ ಸರ್, 4 ಇದೆ. ನಮ್ಮ ಯಾತ್ರೆ, ಓಕೆ, ಊಬರು, ಓಲಾ, ರ್ಯಾಪಿಡೋ, ಇನ್ನು 4 ಇದೆ. ಇನ್ನೂ ಒಂದು ಆ್ಯಪ್ ಇದೆ, ಇನ್ ಡ್ರೈವ್ ಅಂತ, ಓಕೆ, ಅದು ಕೂಡ ಆ್ಯಪ್ ಇದೆ. ಸೊ ಇಷ್ಟೆಲ್ಲ ಲಿಂಕ್ ಆದ್ರೂ ಕಷ್ಟ ಇದೆ? ಕಷ್ಟ ಇದೆ ಸರ್, ಇವರು ಲೀಗಲ್ ಆಗಿ ತೋರಿಸ್ಕೊಳಲ್ಲ. ಪರ್ ಡೇ ಪ್ಲಾಟ್ಫಾರ್ಮ್ ಫೀಸ್ ಅಂತ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದೇ ಒಂದು ಆರ್ಡರ್ಗೆ. ಓಕೆ, ಲಕ್ಷಾಂತರ ಗಾಡಿ ಐತೆ ಬೆಂಗಳೂರಿನಲ್ಲಿ ಆಟೋ ಏನು ಸರ್? 1 ಲಕ್ಷಕ್ಕೆ 1 ಲಕ್ಷ ಗಾಡೀಲಿ ಒಬ್ಬ 1 ಲಕ್ಷ ಜನನು ಆಟೋ ಡ್ರೈವರ್ ಇದ್ರೆ ಓಲಾ ಅಕ್ಸೆಪ್ಟ್ ಮಾಡಿದ್ರು ಅಂದರೆ ಪರ್ ಡೇ 20 ರೂಪಾಯಿ ಅಂದರೆ 1 ಲಕ್ಷ ಆಟೋಗೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ ಪ್ಲಾಟ್ಫಾರ್ಮ್ ಫೀಸು. ಓಕೆ, 1 ಲಕ್ಷ ಸಾಕಾಗಲ್ಲ ಅಂತ 2-ವೀಲರ್ ಬೇರೆ ತಗೊಂಬಂದಿದ್ದಾರೆ. ನಾವೇನು ಮಾಡ್ಬೇಕು? ಇದು ಭಾರಿ ಸ್ಟ್ರೈಕ್ ಆಗ್ತಾನೆ ಇದೆ 2-ವೀಲರ್ದು. ಬಟ್ ಹೌದು ಸರ್, ಮನೆ ಶಾಂತಿನಗರ ಓಲಾ ಅಂತಲ್ಲ ಸರ್, ಓಲಾ, ರ್ಯಾಪಿಡೋ, ನಮ್ಮ ಯಾತ್ರಿ ಇವರೆಲ್ಲರೂ ಪರ್ ಡೇ 20 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಪ್ಲಾಟ್ಫಾರ್ಮ್ ಫೀಸ್ ಅಂತೇಳಿ. ಮಾಡ್ಕೊಳ್ಳಿ, ಪರವಾಗಿಲ್ಲ, ಆಟೋದಿಂದ ನೀನು ಬಾಡಿಗೆ ಕೊಡು, ತಗೋ 2-ವೀಲರ್ ನಿನಗೆ ತಗೊಂಬಂದು ಬಿಟ್ಟೆ. ಬಟ್ ಇದು ವಾಯ್ಸ್ ರೈಸ್ ಆಗ್ತಾನೆ ಇದೆ, ಬಟ್ ಅದು ಸಾಲ್ವ್ ಆಗ್ತಾ ಇಲ್ಲ. ಹೇಳ್ತಲ್ಲ ಸರ್, ಓಕೆ ಸರ್, ಸಪೋರ್ಟಾಗಿ ರಾಜಕಾರಣಿಯವರು ನಮಗೆ ಸಪೋರ್ಟಾಗಿ ನಿಂತ್ಕೋಬೇಕು. ಎಲೆಕ್ಷನ್ ಬಂದಾಗ ಮಾತ್ರ ಅವ್ರು ಬರೋದು, ನಾವು ಮಾಡ್ಕೊಡ್ತೀವಿ ಅಂತ ಹೇಳೋದು, ಸ್ಟ್ರೈಕ್ ಮಾಡಿದಾಗ ಮಾತ್ರ ಮಾಡ್ಕೊಡ್ತೀವಿ ಅನ್ನೋದು ಭರವಸೆ ಕೊಡ್ತಾರೆ, ಆಮೇಲೆ ಮುಗೀತಲ್ಲಿಗೆ. ಓಕೆ, ಸೊ ಹಿಂಗಾದ್ರೆ ಮುಗಿಯುತ್ತೆ, ನಮ್ಮ ಕತೆ ಮುಗಿಯುತ್ತೆ. ಭರವಸೆ ಕೊಡ್ತಾರೆ ಅಷ್ಟೇ, ಇನ್ನೂ ಮುಗ್ದಿಲ್ಲ. 2 ವರ್ಷ ಆಯಿತು ಅನ್ನೋ ಸ್ಟ್ರೈಕ್ ಮಾಡಿ, ಓಕೆ, ಭರವಸೆ ಕೊಟ್ಟರು, ಯಾವುದು ಬಂದಿಲ್ಲ. ನಾವೇನು ಮೀಟ್ರಿಗೆ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇಲ್ಲ, ಮೀಟ್ರ್ ಜಾಸ್ತಿ ಮಾಡಿ ಅದು ಮಾಡಿದ್ರೆ ಇದು ಮಾಡಿ ನಾವು ಸಕಲ ಸವಲತ್ತು ಕೊಡ್ರಿ ಅಂತ ಹೇಳಿದ್ರು, ಕೇಳ್ತಾ ಇಲ್ಲ. ನಮಗೆ ಕೇಳ್ತಾ ಇರೋ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ.